ಈ ರೀತಿ ಡ್ರೋನ್ಗಳು ಬಂದ್ರೆ ಲಕ್ಷಾಂತರ ಜನ ಡಿಲಿವರಿ ಬಾಯ್ಸ್ ಗಳಿದ್ದಾರೆ. ಒಂದು ಡಿಲಿವರಿ ಮಾಡಿದ್ರೆ ಜೊಮ್ಯಾಟೊ ಡಿಲಿವರಿ ಬಾಯ್ ಗೆ ಸಿಗೋದು 15 ರೂಪಾಯಿ. 45 ಮಿನಿಟ್ಸ್ ಗೆ 15 ರೂಪಾಯಿ ಕೆಲಸ, 15 ರೂಪಾಯಿ ದುಡಿಬೇಕಾ? ಹಾಯ್ ಹಲೋ ನಮಸ್ತೆ, ನಾವು ಯಾವುದೋ ಒಂದು ಮನೇಲಿ ಕುತ್ಕೋತೀವಿ, ಬೇರೆ ಯಾವುದೋ ಒಂದು ಏರಿಯಾದಲ್ಲಿ ಇರ್ತೀವಿ, ನಾವು ಮನೇಲಿ ಕುತ್ಕೊಂಡು ಮೊಬೈಲಲ್ಲಿ ಫುಡ್ನ ಆರ್ಡರ್ ಮಾಡ್ತೀವಿ ಜೊಮ್ಯಾಟೊದಲ್ಲಿ, ಬಟ್ ಕರೆಕ್ಟ್ ಟೈಮ್ಗೆ ಜೊಮ್ಯಾಟೊ ಬಾಯ್ ಬಂದು ನಮಗೆ ಡೆಲಿವರಿನ ಕೊಡ್ತಾನೆ, ಥ್ಯಾಂಕ್ಸ್ ಅಂತ ಹೇಳ್ತಾನೆ ಆ ಆರ್ಡರ್ ಮಾಡಿದ್ದಕ್ಕೆ. ಮತ್ತು ಅವನಿಗೆ ನಾವು ಆಯಿತು ಆರ್ಡರ್ ಆಯಿತು ತಿಂದ್ವಿ ಓಕೆ, ಬಟ್ ಜೊಮ್ಯಾಟೊ ಡೆಲಿವರಿ ಬಾಯ್ಗೆ ನಮಗೆ ಎಷ್ಟು ಸಿಗುತ್ತೆ, ಒಂದು ಆರ್ಡ್ರಿಗೆ ಎಷ್ಟು ಸಿಗುತ್ತೆ, ಅವನು ತಿಂಗಳಿಗೆ ಎಷ್ಟು ಸಂಪಾದಿಸ್ತಾನೆ ಅಂತೇಳಿ ನಿಮ್ಗೇನಾದ್ರು ಗೊತ್ತಾ? ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದು ಜಿ ಜೆ ಕಣ ಯೂಟ್ಯೂಬ್ ಚಾನಲ್, ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಅವಂಗೂ ಒಂದು ಆರ್ಡ್ರಿಗೆ ಎಷ್ಟು ರೂಪಾಯಿ ಕೊಡ್ತಾರೆ ಅಂತೇಳಿ ನೋಡೋಣ. ಫ್ರೆಂಡ್ಸ್, ಇವಾಗ ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲೇ, ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಡಿಲಿವರಿ ಬಾಯ್ಗಳ ಕೆಲಸ ಅಂತೂ ಲಕ್ಷಾಂತರ ಜನ ಡಿಲಿವರಿ ಬಾಯ್ ಕೆಲಸನ ಮಾಡ್ತಾ ಇದ್ದಾರೆ. ಅದರಲ್ಲೂ ಜೊಮ್ಯಾಟೊ ಮತ್ತು ಸ್ವಿಗ್ಗಿಗೆ ತುಂಬ ಜನ ಡಿಲಿವರಿ ಬಾಯ್ಗೆ ಕೆಲಸನ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಬಟ್ ನಾವು ಎಲ್ಲೋ ಒಂದು ಕೂತ್ಕೊಂಡು ಯಾವುದೋ ಏರಿಯಾದಲ್ಲಿ ಕೂತ್ಕೊಂಡು ನಾವು ಆರ್ಡರ್ನ ಮಾಡ್ತೀವಿ, ಮಳೆ ಬರ್ತಾ ಇರುತ್ತೆ, ಇಲ್ಲಾಂದರೆ ತುಂಬ ಬಿಸಿಲು ಇರುತ್ತೆ, ನೈಟ್ ಆಗಿರುತ್ತೆ, ನೈಟ್ ಔಟ್ ಆಗಿರುತ್ತೆ, ಆ ಟೈಮಲ್ಲೂ ಬಂದು ನಮಗೆ ಡಿಲಿವರಿನ ಸಪ್ಲೈನ ಮಾಡ್ತಾರೆ. ಬಟ್ ಆದರೆ ಡಿಲಿವರಿ ಬಾಯ್ಸ್ಗೆ ಸಿಗೋದೆಷ್ಟು ಗೊತ್ತಾ? ಎಕ್ಸಾಕ್ಟಾಗಿ ನಿಮಗೆ ಲೈವ್ ಮೂಲಕ ತೋರಿಸ್ತೀನಿ ನೋಡಿ. ಇವಾಗ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ರೇಟ್ ಕಾರ್ಡ್, ಇವಾಗ ರೀಸೆಂಟಾಗಿ ರೇಟ್ ಕಾರ್ಡು ಲಾಸ್ಟ್ ಅದು ಒಬ್ಬೊಬ್ರದ್ದು ಒಬ್ಬೊಬ್ಬರು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ನೀವು ಕೂಡ ಅವರೇನಾದರೂ ನಿಮ್ಮ ಫುಡ್ನ ಪಿಕಪ್ ಮಾಡಿದ ತಕ್ಷಣ ಅವ್ರಿಗೆ 10 ರೂಪಾಯಿ ಸಿಗುತ್ತೆ, ಮತ್ತು ಆ ಡಿಲಿವರಿನ ಮಾಡಿದ ತಕ್ಷಣ ಅವ್ರಿಗೆ 15 ರೂಪಾಯಿ ಸಿಗುತ್ತೆ. ಟೋಟಲ್ ಬಂದುಬಿಟ್ಟು ಅವ್ರಿಗೆ 25 ರೂಪೀಸ್ ಸಿಗುತ್ತೆ ಒಂದು ಆರ್ಡ್ರಿಗೆ. ಅಂದರೆ 5 ಕಿಲೋಮೀಟರ್ಗಿಂತ ಕಡಿಮೆ ಇದ್ದರೆ ಅವ್ರಿಗೆ 25 ರೂಪೀಸ್ ಪರ್ ಆರ್ಡ್ರಿಗೆ. ಇವಾಗ ಯೋಚನೆ ಮಾಡಿ, ಇವಾಗ 5 ಕಿಲೋಮೀಟರ್ ಇದೆ ಅಂತಲೇ ಅಂದ್ಕೊಳ್ಳೋಣ, ನಾವೀಗ 5 ಕಿಲೋಮೀಟರ್ ಒಂದು ಡಿಲಿವರಿ ಅಂತ ಅಂದ್ಕೊಳ್ಳೋಣ, ಅವನು ಒಂದು ಯಾವುದೋ ಚೆನ್ನಾಗಿ ಕೊಡುತ್ತೆ ಅಂದ್ಕೊಳ್ಳೋಣ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಅವನ ಗಾಡಿ ಅಂತ ಅಂದ್ಕೊಂಡು ನಾವು ಒಂದು ಬುಕ್ನ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ 25 ರೂಪಾಯಿ ಕೊಡ್ತಾರೆ ಒಂದಿಗೆ, ಒಂದು ಡಿಲಿವರಿಗೆ. 5 ಕಿಲೋಮೀಟರ್ ಅಂದರೆ ನಿಮಗೆ ಒಂದು ಮೈಲೇಜ್ ಒಂದು 50 ಕೊಡುತ್ತೆ ಅಂದ್ಕೊಳ್ಳೋಣ, ಕೊಡುತ್ತೆ ಅಂದ್ಕೊಂಡ್ರೆ ನಿಮಗೆ 1 ಕಿಲೋಮೀಟರ್ಗೆ 2 ರೂಪಾಯಿ ಆಯಿತು, 2 ರೂಪಾಯಿ 1 ಕಿಲೋಮೀಟರ್ಗೆ. 5 ಕಿಲೋಮೀಟರ್ ಅಂದರೆ 10 ರೂಪಾಯಿ ಒಂದು ಮೊದಲೇ ಅಲ್ಲಿಗೆ ಹೋಗುತ್ತೆ. ಇವಾಗ 10 ರೂಪಾಯಿ ಹೋದರೆ ಅವನಿಗೆ ಸಿಗೋದೆಷ್ಟು? 5 ರೂಪಾಯಿ. ಪಿಕಪ್ ಪಾಯಿಂಟ್ ಏನಾದರೂ ನಿಮಗೆ ಅಂದರೆ ಏನು ಸ್ಟೋರ್ ಅಂದರೆ ಯಾವುದಾದ್ರು ಹೋಟೆಲು ಪಿಕಪ್ ಮಾಡೋಕ್ಕೂ ಮುಂಚೆ ಅವನಿಗೇನೋ 1 ಕಿಲೋಮೀಟರ್ ಇದೆ, ಅದು 2 ರೂಪಾಯಿ, ಒಂದು 10 ರೂಪಾಯಿ ಅಂದ್ಕೊಳ್ಳಿ, 10 ರೂಪಾಯಿ ತೆಗೆದುಬಿಡಿ ಹೋಲಿ, 10 ರೂಪಾಯಿ ತೆಗೆದ್ರೆ ಅವ್ನಿಗೆ ಸಿಗೋದೆಷ್ಟು? 15 ರೂಪಾಯಿ. ಒಂದು ಡಿಲಿವರಿ ಮಾಡಿದ್ರೆ ಜೊಮ್ಯಾಟೊ ಡಿಲಿವರಿ ಬಾಯಿಗೆ ಸಿಗೋದು 15 ರೂಪಾಯಿ. ಅದರಲ್ಲೂ ಇನ್ಸೆಂಟಿವ್ ಬೇರೆ ಕೊಡ್ತೀನಿ ಅಂತೇಳಿ ಆಚೆ ಹುಟ್ಟಿಸ್ತಾರೆ. ಇನ್ಸೆಂಟಿವ್ ಎಷ್ಟಪ್ಪ ಅಂದರೆ ನಿಮಗೆ ನೀವೇನಾದರೂ ಒಂದು ಪಿಕಪ್ ಮಾಡಿದ್ರೆ ಒಂದು ಟಚ್ ಪಾಯಿಂಟ್ ಅಂತ ಕೊಡ್ತಾರೆ, ಡ್ರಾಪ್ ಮಾಡಿದ್ರೆ ಒಂದು ಟಚ್ ಪಾಯಿಂಟ್ ಅಂತ ಕೊಡ್ತಾರೆ. ನಿಮಗೆ ಒಂದು ಡಿಲಿವರಿನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 2 ಟಚ್ ಪಾಯಿಂಟ್ ಸಿಗುತ್ತೆ. ನೀವು ಏನಾದರೂ ನಿಮಗೆ ನೀವೇನು ಮಾಡಬೇಕು ಅಂದರೆ ನೀವು 20 ಟಚ್ ಪಾಯಿಂಟ್ನ ಕಂಪ್ಲೀಟ್ ಮಾಡಬೇಕು. 20 ಟಚ್ ಪಾಯಿಂಟ್ ಕಂಪ್ಲೀಟ್ ಮಾಡಬೇಕು ಅಂದರೆ 10 ಆರ್ಡರ್ನ ನೀವು ಕಂಪ್ಲೀಟಾಗಿ ಮಾಡಲೇಬೇಕು. ಯಾವುದೇ ರೀತಿಯ ಡೆಲಿವರಿನ ಕ್ಯಾನ್ಸಲ್ ಮಾಡದೆ 10 ಟಚ್ ಪಾಯಿಂಟ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 20 ಟಚ್ ಪಾಯಿಂಟ್ ಸಿಗುತ್ತೆ. 20 ಟಚ್ ಪಾಯಿಂಟ್ ಕೇಳಿದ್ರೆ 125 ರೂಪಾಯಿ ನಿಮಗೆ ಎಕ್ಸ್ಟ್ರಾನ ಕೊಡ್ತಾರೆ. ಇವಾಗ ನೀವು 5 ಆರ್ಡರ್ನ ಮಾಡಿಕೊಂಡು ಲಾಗ್ಔಟ್ ಆಗ್ತೀನಿ ಅಂದರೆ ಆಗಲ್ಲ, ಯಾಕಂದರೆ ನಿಮಗೆ ಲಾಸ್ ಅದು. ಇವಾಗ ನೀವು 10 ಆರ್ಡರ್ನ ಮಾಡಬೇಕು, 10 ಆರ್ಡರ್ನ ಮಾಡಿದ್ರೆ ನಿಮಗೆ 25 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ. 25 ರೂಪಾಯಿ ಅಂದರೆ ನಿಮಗೆ 250 ರೂಪಾಯಿ ಆಯಿತು. 250 ರೂಪಾಯಿ ಪ್ಲಸ್ 125 ಎಷ್ಟಾಗುತ್ತೆ? 375 ರೂಪಾಯಿ ಆಗುತ್ತೆ. ನೀವು 10 ಆರ್ಡರ್ನ ಕಂಪ್ಲೀಟ್ ಮಾಡಿದಾಗ ನಿಮಗೆ 375 ರೂಪಾಯಿ ಸಿಗುತ್ತೆ. ಅದರಲ್ಲಿ ನೀವು ನಿಮ್ಮ ಫುಡ್ನ ಅಂದರೆ ನೀವು ಊಟ ಮಾಡೋದು ಅದನ್ನ ತೆಗಿಬೇಕು, ಅದ್ರ ಜೊತೆಗೆ ನಿಮ್ಮ ಪೆಟ್ರೋಲ್ನು ತೆಗಿಬೇಕು, ಎಲ್ಲ ತೆಗೆದು ಎಷ್ಟು ಉಳಿಯುತ್ತೆ ಡಿಲಿವರಿ ಬಾಯ್ ಕೆಲಸ ಅದರಲ್ಲಿ ಜೊಮ್ಯಾಟೊದಲ್ಲಿ? ಮತ್ತು ಇದು ರೇಟ್ ಕಾರ್ಡ್ ಬರ್ತಾ ಅವಾಗವಾಗ ಇದು ರೇಟ್ ಕಾರ್ಡ್ ಮಾತ್ರ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಅಂದ್ಕೊಂಡಿದ್ದೀವಿ ಏನಾದ್ರು ಒಂದು ಡಿಲಿವರಿ ಮಾಡಿದ್ರೆ 50 ರೂಪಾಯಿ ಕೊಡ್ಬೋದು, 60 ರೂಪಾಯಿ ಕೊಡ್ಬೋದು, ಕೆಲವೊಂದು ಸರಿ 100 ರೂಪಾಯಿ ಕೊಡ್ಬೋದು ಅಂತಲೂ ನಾವು ಅಂದ್ಕೊಂಡಿರ್ತೀವಿ. ನಾವು ಮನೇಲಿ ಕುತ್ಕೊಂಡು ಫುಡ್ ಡಿಲಿವರಿನ ಮಾಡ್ತೀವಿ, 5 ನಿಮಿಷ ಏನಾದರೂ ಡಿಲಿವರಿ ಬಾಯ್ ಬರೋದು ಲೇಟ್ ಆಯಿತು ಅಂದರೆ ನಾವೇ ಅವನಿಗೆ ಯಾಕೆ ಲೇಟ್ ಆಯಿತು, ನೀವು ಫುಡ್ ಕೊಡು ದುಡ್ಡು ಕೊಡಲ್ಲ, ಈ ರೀತಿಯೆಲ್ಲ ಆಗಿರೋ ಇದ್ದಾವೆ. ನಾನು ಯೂಟ್ಯೂಬಲ್ಲಿ ಕೂಡ ತುಂಬ ಅಪ್ಲೋಡ್ಗಳೇ ಆಗಿದ್ದಾವೆ, ನಾವು ಕೂಡ ನೋಡಿದ್ದೀವಿ. ಬಟ್ ಇಷ್ಟು ರಿಸ್ಕಲ್ಲಿ ಡಿಲಿವರಿ ಬಾಯ್ ಕೆಲಸ ಮಾಡಬೇಕಾ ಇಷ್ಟು ಕಡಿಮೆ ಸಂಬಳಕ್ಕೆ? ನೀವು ಅಕಸ್ಮಾತ್ ಏನಾದ್ರು 1 ತಿಂಗಳು ದುಡಿದ್ರೆ ನಿಮಗೆ ಎಷ್ಟು 15-20 ಸಾವಿರ ಬರ್ಬೋದು, ಫುಲ್ ಟೈಮ್ ಮಾಡಿದ್ರೆ ಒಂದು 25 ಸಾವಿರ ಅಂದ್ಕೊಳ್ಳಿ, 25 ಸಾವಿರ ಬರ್ಬೋದು. ಅದರಲ್ಲಿ ನಾವು ಇದನ್ನ ತೆಗಿಬೇಕು, ಏನು ಪೆಟ್ರೋಲ್ ತೆಗಿಬೇಕು, ನಮ್ಮ ಮನೆ ನಡೆಸ್ಬೇಕು, ಬಾಡಿಗೆ ಕೊಡಬೇಕು,
ಹೇಗೆ ಈ ಡಿಲಿವರಿ ಬಾಯ್ಗಳ ಕೆಲಸ ಮುಂದೆ ಏನು, ಇನ್ನೊಂದು ಈ ಥರನೂ ಒಂದು ಪ್ಲ್ಯಾನ್ಗಳು ಬರ್ತಾ ಇದೆ, ಯಾವ ರೀತಿ ಇನ್ನೂ ಕೂಡ ಅಪ್ಡೇಟ್ ಆಗ್ತಾ ಇದೆ ಏನಂದರೆ, ಇನ್ನೊಂದು 3-4 ವರ್ಷದಲ್ಲಿ ಅಂದ್ಕೊಳ್ಳಿ, 3-4 ವರ್ಷದಲ್ಲಿ ಡ್ರೋನ್ಗಳು ಬಂದು ರೆಸ್ಟೋರೆಂಟಿಂದ ಪಿಕಪ್ ಮಾಡ್ಕೊಂಡು ಡಿಲಿವರಿ ಮಾಡ್ತವೆ ಅಂತೇಳಿ ಅದನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಅಕಸ್ಮಾತ್ ಬಂದರೆ ಡಿಲಿವರಿ ಬಾಯ್ಸ್ಗಳೆಲ್ಲ ಏನು ಮಾಡಬೇಕು, ಏನು ಮಾಡಬೇಕು ಡಿಲಿವರಿ ಬಾಯ್ಸ್ಗಳೆಲ್ಲ? ಈ ರೀತಿ ಕೊಡೋದೇ ಇದರಲ್ಲಿ ಕಡಿಮೆ, ಅದರಲ್ಲೂ ಕೂಡ ಈ ರೀತಿ ಡ್ರೋನ್ಗಳು ಬಂದರೆ ಲಕ್ಷಾಂತರ ಜನ ಡಿಲಿವರಿ ಬಾಯ್ಸ್ಗಳಿದ್ದಾರೆ, ಸ್ವಿಗ್ಗಿ, ಝೊಮ್ಯಾಟೊ, ಬೇರೆ ಬೇರೆ ಗ್ರಾಸರಿ ಡಿಲಿವರಿ ತುಂಬ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ಜೀವನ ಯಾವ ರೀತಿ, ಒಂದು ಮಿನಿಮಮ್ ಒಂದು ಡಿಲಿವರಿ ಮಾಡಿದ್ರೆ ಒಂದು 50 ರೂಪಾಯಿನಾದರೂ ಕೊಡಬೇಕು. ಓಕೆ, 50 ರೂಪಾಯಿ ಎಲ್ಲ ಒಂದು ಟೈಮೇ, ಒಂದು ನೋಡಿ ಒಂದು ಡಿಲಿವರಿ ಮಾಡೋಕ್ಕೆ ಟೈಮ್ ಎಷ್ಟು ಬೇಕು ಹೇಳಿ? ಮಿನಿಮಮ್ ಇಲ್ಲಾಂದ್ರೆ 1/2 ಗಂಟೆಯಿಂದ 45 ಮಿನಿಟ್ಸ್ ಬೇಕೇ ಬೇಕು. ಅವ್ರು ರೆಸ್ಟೋರೆಂಟ್ಗೆ ಹೋಗ್ಬೇಕು, ಪಿಕಪ್ ಮಾಡಬೇಕು, 4-5 ಕಿಲೋಮೀಟ್ರು ಈ ಟ್ರಾಫಿಕ್ಕಲ್ಲಿ ಬಂದುಬಿಟ್ಟು ಡಿಲಿವರಿ ಮಾಡೋಕ್ಕೆ 45 ಮಿನಿಟ್ಸ್ ಆದರೂ ಬೇಕೇ ಬೇಕು. 45 ಮಿನಿಟ್ಸ್ಗೆ 15 ರೂಪಾಯಿ ಕೆಲಸ, 15 ರೂಪಾಯಿ ದುಡಿಬೇಕಾ? ಈ ಏನು ಆಗ್ತಾ ಇದೆ? ಆದರೂ ಕೂಡ ಡಿಲಿವರಿಗೆ ಇಷ್ಟು ಜನ ಯಾಕೆ ಡಿಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ವೇಕೆನ್ಸಿ ಇಲ್ಲ, ಅಂದರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಇನ್ನೊಂದು, ನಿರುದ್ಯೋಗ ಸಮಸ್ಯೆ ಅನ್ನೋಕ್ಕಿಂತ ಈಸಿಯಾಗಿ ಜಾಬ್ ಸಿಗುತ್ತೆ ಇದರಲ್ಲಿ. ಬಂದ ತಕ್ಷಣ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಆಯಿತು, ಏನೋ ರಿಜಿಸ್ಟ್ರೇಷನ್ ಫೀನ 900 ಕಟ್ಟಿದ್ರೆ ಆಯಿತು, ಈಸಿಯಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾವುದೇ ರೀತಿಯ ಪ್ರೆಷರ್ ಇರಲ್ಲ, ಇಷ್ಟೇ ಮಾಡಬೇಕು ಇದೇ ರೀತಿ ಅದೇ ರೀತಿ. ನಾವು ಲಾಗಿನ್ ಟೈಮಿಂಗ್ಸ್ಗಳನ್ನ ನಾವು ಮೇಂಟೈನ್ ಮಾಡಿದ್ರೆ ಸಾಕು. ಈಗ ಆಫೀಸ್ ಥರ ಯಾವಾಗ ಬಂದು ಇವಾಗ ಯಾಕೆ ಬರಲಿಲ್ಲ, ಅವಾಗ ಯಾಕೆ ಬರಲಿಲ್ಲ, ಈ ಥರ ಇರಲ್ಲ. ನೀವೇನಾದ್ರೂ ಊರಿಗೆ ಹೋಗ್ಬೇಕು ಅಂದರೆ 4 ದಿನ ಲಾಗಿನ್ ಆಗಲಿಲ್ಲ ಅಂದರೆ ಆಯಿತು ಅಷ್ಟೇ. ಆ ರೀತಿ ಅದ್ರ ಸಲುವಾಗಿ ತುಂಬ ಜನನೂ ಕೂಡ ಇದನ್ನು ಮಾಡ್ತಾಯಿದ್ದಾರೆ, ಸ್ಟೂಡೆಂಟ್ಗಳು ಕೂಡ ಮಾಡ್ತಾಯಿದ್ದಾರೆ ಪಾರ್ಟ್ ಟೈಮ್ ಆಗಿ. ಅದರಲ್ಲೇನಿಲ್ಲ, ಮಾಡ್ಕೋಬೋದು. ಬಟ್ ಒಂದು 50 ರಿಂದ 70-70 ರೂಪಾಯಿವರೆಗೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೀವು ವಿಡಿಯೋನ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ, ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ, ಇದೇ ರೀತಿ ವಿಡಿಯೋಸ್ನ ನೋಡ್ತಾರೆ ಅಂತ ತಿಳಿಸ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್.